ವಿಶೇಷವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ರಾಜ್ಯದಂತ ಏನೊಂದು 15 ಕಡೆಯಿಂದ ಇವತ್ತು ಜಲ, ಇವತ್ತು ಮುಂದಿನ ದಿನಗಳಲ್ಲೇ ಏನು 2023 ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದ್ರೆ ಇಡೀ ರಾಜ್ಯದ ಜಲ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಮೊಟ್ಟ ಮೊದಲು ನಾವು ಹೊಂದ್ಕೋತೀವಿ.
ಯಾಕಂದ್ರೆ ಹಿಂದೆ ದೇವೇಗೌಡರು ಸರ್ಕಾರನಲ್ಲಿದ್ದಾಗ ಮುಖ್ಯಮಂತ್ರಿ ಇದ್ದಾಗ 15 ಜಗದಿಂದ ಏನದಲ್ಲ ಇವತ್ತು ಪುಣ್ಯ, ಇವತ್ತು ಗಂಗಾ ಮಾತೆದು ಒಂದು ಜಲ ಏನದಲ್ಲ ಇವತ್ತು ನಾವು ನಮ್ಮೆಲ್ಲ ಸಹೋದರಿಯರದು ಒಂದು ಕಳಸದ ರೂಪದಲ್ಲಿ ಇವತ್ತು ತಗೊಂಡು ಬಂದು ಇವತ್ತು ನಮ್ದೇನು ಜನತಾ ಜಲಧಾರೆ ರಥಯಾತ್ರೆ ಇದೆ ಅದರಲ್ಲೇ ನಾವು ಹಾಕಿ ಮುಂದಿನ ಸಾಕೋತ ಇವತ್ತು ನಮ್ಮ ಬೀದರ್ನಲ್ಲಿ ಇವತ್ತು ಸಂಗಮನಾಥ ಇವತ್ತು ಸಂಗಮ ಇವತ್ತು ಮೂರು ನದಿಗಳು ಜೋಡಣೆ ಏನಿದೆ ಇಲ್ಲಿ ಇದರಲ್ಲಿ ಇವತ್ತು ನಾವು ಪೂಜೆ ಸಲ್ಲಿಸಿ ಈ ಒಂದು ಕಳಸದಲ್ಲಿ ನೀರು ತುಂಬಿ ಇವತ್ತೆಲ್ಲ ಸಹೋದರಿಯವರು ಮಾತೆಯವ್ರದ್ದು ಒಂದು ಆಶೀರ್ವಾದದಿಂದ ಇವತ್ತು ನಾವು ರಥಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಉದ್ದೇಶ ಒಂದೇ, ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಸುಖವಾಗಿ ಬಾಳಬೇಕು, ರೈತರು ಹೊಲ ಹಸುರಾಗಬೇಕು, ಅದಕ್ಕೆ ನಾವು ಏನು ಕಾಯಕಲ್ಪ ಕೊಡಬೇಕು ಮುಂದಿನ 5 ವರ್ಷದಲ್ಲಿ ನಾವು ಕೊಡ್ತೇವೆ ಎಂಬ ವಾಗ್ದಾನಲ್ಲಿ ಇವತ್ತು ನಾವು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಈ ರಥಯಾತ್ರೆ ಅನ್ನೋದಲ್ಲ ಇಡೀ ಜಿಲ್ಲೆಯಲ್ಲಿ ಸುಮಾರು 10-12 ದಿವಸ ಏನೋದಲ್ಲ ಇವತ್ತು ಸಂಚರಿಸಿ ಇವತ್ತು ಭಾಳ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡಿ ರೈತರ ಪರವಾಗಿ ಬಡವ್ರ ಪರವಾಗಿ ಸರ್ಕಾರ ತರೋಂಥ ಕೆಲಸ ಜನ ಮಾಡ್ತಾರಂತ ಒಬ್ಬ ನಂಬಿಕೆಯಿಂದ ಇವತ್ತು ವಿಶೇಷವಾಗಿ ಜನತಾದಳ ಯಾತ್ರೆ ಇವತ್ತು ನಾವು ಸಂಗಮನಾಥನಿಂದ ಎಲ್ಲ ನಮ್ಮ ಜಿಲ್ಲಾದ ಮುಖಂಡರುಗಳು ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಮುಖಂಡರುಗಳು ಭಾಳಷ್ಟು ಬಸವಕಲ್ಯಾಣ ಹಿಡ್ಕೊಂಡು ಔರಾದ್ ಹಿಡ್ಕೊಂಡು ಹುಮ್ನಾಬಾದ್ ಹಿಡ್ಕೊಂಡು ಬಾಲ್ಕಿ ಹಿಡ್ಕೊಂಡು ಬೀದರ್ ಬೀದರ್ ಸೌತ್ ಎಲ್ಲರೂ ಮುಖಂಡರು ಬಂದಿದ್ದಾರೆ. ಆಮೇಲೆ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ, ಜನಸಾಮಾನ್ಯ ರೈತರು ಬಂದಿದ್ದಾರೆ. ಇವತ್ತು ಅವ್ರ ಮಧ್ಯದಲ್ಲಿ ಇದು ಚಾಲನೆ ಕೊಟ್ಟಿದ್ದೀವಿ, ಯಶಸ್ವಿಯಾಗಿ ನಡೀಲಿ ಅಂತೇಳಿ ಎಲ್ಲರಿಗೆ ಹಾರೈಸ್ತೀವಿ. ಇದು 12
ಬರೋಬರ ಕರ್ಪುರ ಹಾಕಿ ತಂಗ್ ಕುಡ್ರಿ ಒಂದ್ ಕೈದಾಗ ಸಾಬ್ರ ಕರೆಕ್ಟ್ ಶಿವ ನೀವು ಜನತಾದಳ ಪಕ್ಷಕ್ಕೆ ಹೆಣ್ಮಕ್ಳು ಗಂಗಾರತ ಯಾತ್ರೆಗೆ ಗಂಗಾರತ ಯಾತ್ರೆಗೆ ಅಲ್ಲ ಆಟ ಆಗ್ರಿ ಆಟ ಆಗ್ರಿ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ರಾಜ್ಯದಂತ ಏನೊಂದು 15 ಕಡೆಯಿಂದ ಇವತ್ತು ಜಲ ಇವತ್ತು ಮುಂದಿನ ದಿನಗಳಲ್ಲೇ ಏನು 2023 ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದರೆ ಇಡೀ ರಾಜ್ಯದ ಜಲ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಮೊಟ್ಟ ಮೊದಲು ನಾವು ಹೊಂದ್ಕೋತೀವಿ. ಯಾಕಂದರೆ ಹಿಂದೆ ದೇವೇಗೌಡರು ಸರ್ಕಾರನಲ್ಲಿದ್ದಾಗ ಮುಖ್ಯಮಂತ್ರಿ ಇದ್ದಾಗ 15 ಜಗದಿಂದ ಏನದಲ್ಲ ಇವತ್ತು ಪುಣ್ಯ, ಇವತ್ತು ಗಂಗಾ ಮಾತೆದು ಒಂದು ಜಲ ಏನದಲ್ಲ ಇವತ್ತು ನಾವು ನಮ್ಮೆಲ್ಲ ಸಹೋದರಿಯರದು ಒಂದು ಕಳಸದ ರೂಪದಲ್ಲಿ ಇವತ್ತು ತೊಗೊಂಡು ಬಂದು ಇವತ್ತು ನಮ್ಮದೇನು ಜನತಾ ಜಲಧಾರೆ ರಥಯಾತ್ರೆ ಇದೆ ಅದರಲ್ಲೇ ನಾವು ಹಾಕಿ ಮುಂದಿನ ಸಾಕೋತ ಇವತ್ತು ನಮ್ಮ ಬೀದರ್ನಲ್ಲಿ ಇವತ್ತು ಸಂಗಮನಾಥ್ ಇವತ್ತು ಸಂಗಮ ಇವತ್ತು 3 ನದಿಗಳು ಜೋಡಣೆ ಏನಿದೆ ಇಲ್ಲಿ ಇದರಲ್ಲಿ ಇವತ್ತು ನಾವು ಪೂಜೆ ಸಲ್ಲಿಸಿ ಈ ಒಂದು ಕಳಸದಲ್ಲಿ ನೀರು ತುಂಬಿ ಇವತ್ತೆಲ್ಲ ಸಹೋದರಿಯರು ಮಾತೆಯವ್ರದ್ದು ಒಂದು ಆಶೀರ್ವಾದದಿಂದ ಇವತ್ತು ನಾವು ರಥಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಉದ್ದೇಶ ಒಂದೇ, ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಸುಖವಾಗಿ ಬಾಳಬೇಕು, ರೈತರು ಹೊಲ ಹಸುರಾಗಬೇಕು, ಅದಕ್ಕೆ ನಾವು ಏನು ಕಾಯಕಲ್ಪ ಕೊಡಬೇಕು ಮುಂದಿನ 5 ವರ್ಷದಲ್ಲಿ ನಾವು ಕೊಡ್ತೇವೆ ಎಂಬ ವಾಗ್ದಾನಲ್ಲಿ ಇವತ್ತು ನಾವು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಈ ರಥಯಾತ್ರೆ ಅನ್ನೋದಲ್ಲ ಇಡೀ ಜಿಲ್ಲೆಯಲ್ಲಿ ಸುಮಾರು 10-12 ದಿವಸ ಏನದಲ್ಲ ಇವತ್ತು ಸಂಚರಿಸಿ ಇವತ್ತು ಭಾಳ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡಿ ರೈತರ ಪರವಾಗಿ ಬಡವ್ರ ಪರವಾಗಿ ಸರ್ಕಾರ ತರೋಂಥ ಕೆಲಸ ಜನ ಮಾಡ್ತಾರಂತ ಒಬ್ಬ ನಂಬಿಕೆಯಿಂದ ಇವತ್ತು ವಿಶೇಷವಾಗಿ ಜನತಾದಳ ಯಾತ್ರೆ ಇವತ್ತು ನಾವು ಸಂಗಮನಾಥನಿಂದ ಎಲ್ಲ ನಮ್ಮ ಜಿಲ್ಲಾದ ಮುಖಂಡರುಗಳು ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಮುಖಂಡರುಗಳು ಭಾಳಷ್ಟು ಬಸವಕಲ್ಯಾಣ ಹಿಡ್ಕೊಂಡು ಅವ್ರಾದ ಹಿಡ್ಕೊಂಡು ಹುಮ್ನಾಬಾದ್ ಹಿಡ್ಕೊಂಡು ಬಾಲ್ಕಿ ಹಿಡ್ಕೊಂಡು ಬೀದರ್ ಬೀದರ್ ಸೌತ್ ಎಲ್ಲರೂ ಮುಖಂಡರು ಬಂದಿದ್ದಾರೆ. ಆಮೇಲೆ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ, ಜನಸಾಮಾನ್ಯ ರೈತರು ಬಂದಿದ್ದಾರೆ. ಇವತ್ತು ಅವ್ರ ಮಧ್ಯದಲ್ಲಿ ಇದು ಚಾಲನೆ ಕೊಟ್ಟಿದ್ದೀವಿ, ಯಶಸ್ವಿಯಾಗಿ ನಡೀಲಿ ಅಂತೇಳಿ ಎಲ್ಲರಿಗೆ ಹಾರೈಸ್ತೀವಿ. ಇದು 12 ಜನತಾತ್ರೆಗೆ ರಮಯತ ಮರುತ ಸೇನಂ.